ಬೇರೆ ಉದ್ದೇಶ ಇಲ್ಲ ಕಣ, ನೀನ್ ದುಡ್ಡು ನೀನೇ ದುಡ್ಡು ಕಟ್ ಮಾಡೋದಲ್ಲ, ನೀನು ನಾಯಿಗಳಿಗೆಲ್ಲ ಓಡಾಡಿ ಊಟ ಹಾಕ್ತೀಯ, ಎಲ್ಲ ಚೆನ್ನಾಗಿ ನೋಡ್ಕೊಳ್ತೀವಿ. ವಿಚಾರ ತಿಳಿಸೋದು ಅಷ್ಟೇನಲ್ಲಿ ನಿಂದೇನಿಲ್ಲ, ನಾಯಿಗಳಿಗೆ ಊಟ ಹಾಕ್ತೀಯ ಅಂತ ಹೇಳ್ಬಿಟ್ಟು ಹೇಳೋದು ಅಷ್ಟೇನೆ. ಇಲ್ಲಿ ಇಳಿ ಒಂದ್ ನಿಮಿಷ ಏನಾಗಲ್ಲ, ಇಳಿಯ ಕೆಳಗೆ ರಿಕ್ವೆಸ್ಟ್ ಏನಿಲ್ಲ, ಅಲ್ಲಿ ಬರಲಿ ನನ್ ಜೊತೆ ಬರ, ನಾನು ಇರ್ತೀನಿ ಅಲ್ಲಿ, ನಾನೇ ಹಾಕ್ತೀನಿ ಅಂತ ಹೇಳ್ಕೊತೀನಿ, ಬರೋ ಒಲ್ಲ ತಗ ಬಾಯಿಲ್ಲಿ ಹೋಗ್ಲಿ ಅಯ್ಯ ನಿನ್ನ ಹೋಗ್ಲಿ ಬರ, ಅರ್ಜೆಂಟ್ ಏನಿಲ್ಲ, ಎರಡೇ ನಿಮಿಷ ಅಷ್ಟೇ ಹೊಟ್ಟರಪ್ಪ ಅಯ್ಯ ಮಂಗನರ್ಮ, ನೀ ಎರಡು ನಿಮಿಷ ಬಂದು ನಿಂತ್ಕೊಳಕ್ಕಲ್ಲ ನಿಮ್ಗೆ, ಏನ್ ಮಾತೊಂದು ಮಾತಾಡ್ತೀನಿ, ಎರಡು ನಿಮಿಷ ನಿಂತ್ಕೊಳ ಏನ್ ಹೇಳ, ಈಗ ಎರಡು ನಿಮಿಷ ನಿಂತ್ಕೊ ಅಷ್ಟೇನೆ, ಬೇರೆ ಏನಿಲ್ಲ ಅಲ್ಲಿ. ನಮಸ್ಕಾರ, ನಮ್ಮ ಹೆಸರು ಉದಯ್ ಕುಮಾರ್ ಅಂತೇಳಿ, ನಮ್ಮ ಎಮ್ ಪಿ ಎಮ್ ಎಲ್ ಕೆಲಸ ಮಾಡ್ತಿದ್ವಿ ಅಲ್ಲಿ, ನಮ್ಮ ಆತ್ಮೀಯ ಅಲ್ಲಿ ಆನಂದ್ ಅಂತೇಳಿ, ಅವನು ಚಟುವಟಿಕೆ ಅಂತೇಳಿದ್ರೆ ಅಲ್ಲಿ ಎಲ್ಲೋದ್ರೆ ನಾಯಿಗಳಿಗೆಲ್ಲ ಬಿಸ್ಕೆಟ್ಟು, ಆಮೇಲೆ ಮನೆಯಲ್ಲೇ ಹೋಗ್ಬಿಟ್ಟು ಅನ್ನ ತಗೊಂಬಂದು ಅನ್ನ ಎಲ್ಲ ಕೊಡೋದೆಲ್ಲ ಮಾಡ್ತಾಯಿದ್ದೆ. ಸುಮಾರು ಒಂದು 15 ವರ್ಷ ನೋಡ್ತಾಯಿದ್ವಿ ಅಲ್ಲಿ, ಇವತ್ತೂ ಅಲ್ಲಿ ಆಗ್ತಾಯಿದ್ದೆ ನೀವೆಲ್ಲ ನೋಡಿದ್ರಲ್ಲಿ. ಆದರೆ ಅವನೇನು ಗೊತ್ತ, ಫೋಟೋದಲ್ಲಿ ಮಾತಾಡಬೇಕು ಅಂತೇಳಿದ್ರಲ್ಲಿ ಕ್ಯಾಮ್ರಾ ಮುಂದೆಯಲ್ಲಿ ಅವನೊಂಥರ ಹಿಂಸೆಯಲ್ಲಿ ಹಂಗಾಗಲ್ಲ, ಏ ಬೇಡ ಬೇಡ ನನ್ನ ಹೆಸರು ಬರೋದು ಬೇಡ ಅಂತೇಳ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ. ಆದ ಉದ್ದೇಶದಿಂದ ನಾನೇ ಅಲ್ಲಿ ಅವನಿಗೋಸ್ಕರ ನಾನೇ ಹೇಳ್ತಾ ಇದ್ದೀನಿ, ನಿಮ್ಮ ಹತ್ರ ಅಲ್ಲಿ ಒಳ್ಳೆ ಕಾರ್ಯ ಮಾಡ್ತಾ ಇದ್ದೀನಿ ಅಲ್ಲಿ. ಯಾವುದೇ ಒಂದು ಸಣ್ಣ ಮರಿ ಏನಾರ ಇಲ್ಲ ಇದ್ರು ಅಂದರು ಎಗ್ಲಿ ಮೇದಿನ ಹೊಟ್ಟೆ ಮೇಲೆ ಇಟ್ಕೊಂಡು ಕರ್ಕೊಂಡು ಹೋಗ್ತೇನೆ ಸುಮ್ಮನೆ, ಅಲ್ಲಿ ಒಳ್ಳೆ ಮಕ್ಕಳು ಥರ ಅಲ್ಲಿ ಒಳ್ಳೆ ಉದ್ದೇಶ ಮಾಡ್ತಾಯಿದ್ದೀನಿ. ಒಳ್ಳೆ ನಾವು ಮುಂಚೆ ಅಲ್ಲಿ ನಾವು ಫ್ಯಾಕ್ಟ್ರಿ ಒಳಗಡೆ ಇರಬೇಕಾರೆ ಅಲ್ಲಿ ನಾವು ಒಂಚೂರು ಅಕ್ಕಿ ತೊಗೊಂಡೋಗಿ ಕೊಡ್ತಾಯಿದ್ವಿ ಅಲ್ಲಿ, ಅಲ್ಲೇ ಒಳಗಡೆನೇ ಬೇಯಿಸ್ಬಿಟ್ಟಲ್ಲಿ ಅಲ್ಲಿ ನಾ ನಾಯಿಗಳಿಗೆಲ್ಲ ಅಲ್ಲಿ ಅನ್ನ ಹಾಕೋನು, ಅಲ್ಲಿ ಬಿಸ್ಕೆಟ್ ಹಾಕ್ತೇನೆ, ಬನ್ ಹಾಕ್ತೇನೆ, ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾನೆ ಅಲ್ಲಿ. ಅದೇ ಥರ ಬೇರೆಯವರು ಮಾಡಿದ್ರೆ ಅನುಕೂಲ ಆಗುತ್ತೆ ಪಾಪ ಅಲ್ಲಿ, ಅಂದರೆ ಏನಪ್ಪ ಒಳ್ಳೆ ಉದ್ದೇಶದಿಂದ ಅವ್ನು ಮಾಡ್ತಾಯಿದ್ದಾನಲ್ಲಿ. ನಮಸ್ತೆ, ನಾನು ದಶರಥ್ ಅಂತೇಳಿ, ನಾನು ಎಮ್ ಪಿ ಎಮ್ ಎಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಈಗ ಅದೇ ಈಗ ನಮ್ಮ ಆನಂದ್ ಅವರು, ನಾನು ಹೆಚ್ಚು ಕಮ್ಮಿ ನಾನು ಒಂದು 15 ವರ್ಷದಿಂದ ನೋಡ್ತಾಯಿದ್ದೀನಿ ಪಾಪ ಅವ್ರನ್ನ. ಯಾಕೆಂದರೆ ನಾನು ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿರ್ಬೇಕಾರೆ ಫ್ಯಾಕ್ಟ್ರಿ ಒಳಗಡೆ ನಾಯಿಗಳು ಏನಾರ ಕಂಡ್ರೆ ಸಾಕವನು, ಬಿಸ್ಕೆಟು ಆಗಲಿ ಅನ್ನ ಆಗಲಿ ಅವರು ಹಾಕ್ತಾಯಿದ್ರು. ನನಗೂ ಒಂಥರ ಕುತೂಹಲ ಆಗ್ತಿತ್ತು, ಏನು ಇದೆಲ್ಲ, ಏನು ಹಿಂಗೆಲ್ಲ ಮಾಡ್ತಾಯಿದ್ದೀರಾ ಇಲ್ಲಿ ಫ್ಯಾಕ್ಟ್ರಿ ಒಳಗಡೆಲ್ಲ ನಾಯಿಗಳೆಲ್ಲ ಬೆಳೆಸ್ಕೊಂಡು ಇದರಲ್ಲ ಏನು ಅಂತ ನನಗೆ ಇದಾಯ್ತು. ಆಮೇಲೆ ಕೊನೆಗೆ ಆಮೇಲೆ ನನಗೆ ಅರ್ಥ ಆಯ್ತು, ನನಗೆ ಎಷ್ಟೋ ನಾಯಿಗಳು ಹೊರಗಡೆ ಎಲ್ಲ ಎಷ್ಟೋ ಊಟ ಇಲ್ಲದಲ್ಲೇ ಎಲ್ಲೋ ಒಂದು ಕಡೆ ಬೀದಿ ನಾಯಿಗಳು ಎಲ್ಲೋ ಒಂದು ಕಡೆ ಇದ್ದು ಅವು ಅನ್ನ ಇಲ್ಲದಲ್ಲೇ ಇದು ಮಾಡ್ತಿರೋದು ಪಾಪ. ಅವರು ಏನೋ ಗೊತ್ತಿಲ್ಲ, ಅವ್ರ ಮಾನವೀಯತೆಯನ್ನು ಒಳ್ಳೆಯ ಒಂದು ಕಾರ್ಯ ಮಾಡ್ತಾಯಿದ್ದಾರೆ, ನಿಜವಾಗ್ಲೂ ಖುಷಿ ಅನಿಸುತ್ತೆ ನನಗೆ. ಅವನು ಇಡೀ ನಮ್ಮ ಭದ್ರಾವತಿ ಸರೌಂಡಿಂಗ್ ಸುತ್ತಮುತ್ತ ಅವನು ಎಲ್ಲಿ ಅವನು ವಾಸ ಮಾಡ್ತಾರೋ ಸ್ಥಳದಿಂದ ಎಲ್ಲೇ ಸುತ್ತಮುತ್ತ ನಾಯಿಗಳಿದ್ರೂ ಕೂಡ ಮನೆಯಲ್ಲಿ ಅವರು ಅವ್ರ ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ಅನ್ನ ಮಾಡಿಕೊಂಡು ಅವರಿಗೆ ಮನೆಯಲ್ಲಿ ಊಟ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಪಾಪ ನಾಯಿಗೆ ಆಗಲಿ ಇದು ಪ್ರಾಣಿಗಳಿಗೆ ತುಂಬ ಇದು ಅಡುಗೆ ಮಾಡಿಕೊಂಡು ಬಿಸ್ಕೆಟ್ ಹಾಕೋದು ಅಥವಾ ಬ್ರೆಡ್ ಹಾಕೋದು ಎಲ್ಲದು ಬ್ಯಾಗ್ ತುಂಬ, ಗಂಡ ಹೆಂಡತಿ ಇಬ್ಬರು ಬ್ಯಾಗ್ ತುಂಬ ತುಂಬಿಕೊಂಡು ಎಲ್ಲೆಲ್ಲಿ ನಾಯಿಗಳಿದಾವೆ ಅಲ್ಲೆಲ್ಲ ಹೋಗಿ ಒಂಚೂರು ಹಾಕ್ಬರ್ತಾರೆ ಅವರು. ಅದಕ್ಕೋಸ್ಕರ ತಟ್ಟೆಗಳು ಕೂಡ ಇಟ್ಟು ತಟ್ಟೆಗಳು ಕೂಡ ಇಟ್ಟು ನಾಯಿಗಳಿಗೆ ಅನ್ನ ಹಾಕ್ತಾಯಿದ್ದಾರೆ. ನಿಜವಾಗ್ಲೂ ಅವರು ನನಗೆ ಖುಷಿ ಅನಿಸುತ್ತೆ, ನನಗಂತೂ ಭಾಳ ಖುಷಿ ಅನಿಸುತ್ತೆ ಅವ್ರು ಮಾಡೋ ಒಂದು ಕಾರ್ಯದಲ್ಲಿ. ಎಷ್ಟೋ ಜನಗಳಿಗೆ ಮನುಷ್ಯರುಗಳಿಗೆ ಕೂಡ ಎಲ್ಲ ಭಿಕ್ಷೆ ಬಿಡ್ತಾಯಿದ್ದಾರೆ, ಎಲ್ಲ ಇದು ಮಾಡ್ತಾಯಿದ್ದಾರೆ, ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಪಾಪ ನಾಯಿಗಳಿಗೆ ಶ್ವಾನಗಳಿಗೆ ಅನ್ನ ಹಾಕೋದು ನನಗೆ ಭಾಳ ಖುಷಿ ಅನಿಸುತ್ತೆ. ನಾನು ಹೆಚ್ಚು ಕಮ್ಮಿ ಒಂದು 15-16 ವರ್ಷದಿಂದ ಅವ್ರನ್ನ ನೋಡ್ತಾಯಿದ್ದೀನಿ, ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ಅವರು ದೇವರು ಅವರ ಆರೋಗ್ಯ ಆಯಸ್ಸು ಕೊಡಲಿ ಅಂತ ನಾನು ಕೇಳ್ಕೊತೀನಿ. ನನ್ನ ಹೆಸರು ದಿನೇಶ್ ಅಂತೇಳಿ, ನಾವು ಮೈಸೂರು ಕಾರ್ಖಾನೆಯ ಕಾರ್ಮಿಕ. ನಾನು ಈ ಆನಂದ್ ಅಂತ ಏನಿದಾರಲ್ಲ ಇದು, ಅವರೊಬ್ಬ ಪ್ರಾಣಿ ಪ್ರಿಯ. ನಾನು ಹೆಚ್ಚು ಕಮ್ಮಿ ನನಗೆ 23 ವರ್ಷ ಸರ್ವಿಸ್ ಆಗಿದೆ ಕಾರ್ಖಾನೆಯಲ್ಲಿ. ನಾನು ಅವ್ರನ್ನ ಒಂದು 20 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ಎಮ್ ಪಿ ಎಮ್ ಅಲ್ಲಿ ಇರ್ತಕ್ಕಂಥ ನಾಯಿಗಳಿಗೆ ಬಿಸ್ಕೆಟ್ ಹಾಕಿ ಮೊದಲು ಬಿಸ್ಕೆಟ್ ಹಾಕ್ಕೊಂಡು ಬಂದರು. ಆನಂತರ ಮನೆಯಿಂದ ಊಟ ತೊಗೊಂಬರ್ತಿದ್ರು, ಆ ಊಟ ಹಾಕ್ತಾಯಿದ್ರು. ಅದು ಯಾವ ಮಟ್ಟಕ್ಕೆ ಹೋಯ್ತು ಅಂದರೆ, ಕಂಪ್ನಿ ಮುಚ್ಚಿದಾಗ ಒಳಗಡೆ ಇರತಕ್ಕಂಥ ಪ್ರಾಣಿಗಳೇನು ನಾಯಿಗಳಿದ್ವು ಅವೆಲ್ಲ ಅನಾಥರ ಆಗಿಬಿಟ್ಟಿದ್ವು ಅಂತ ನಾವು ಅಂದ್ಕೊಂಡಿದ್ವಿ. ಯಾರು ಮಾಡ್ತಿದ್ರೋ ಬಿಡ್ತಿದ್ರೋ ಗೊತ್ತಿಲ್ಲ ನಾಯಿಗಳಿಗೆ ಅನ್ನ ಹಾಕೋ ಕೆಲಸನ. ಪ್ರತಿದಿನ ಇವರು ಅಕ್ಕಿಯನ್ನು ಬೇಯಿಸ್ಕೊಂಡು ಅದಕ್ಕೆ ಸಾಂಬಾರನ್ನು ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬಂದುಬಿಟ್ಟು ಎಲ್ಲೆಲ್ಲಿ ನಾಯಿಗಳಿರ್ತವೆ ಅಲ್ಲೆಲ್ಲ ಹೋಗ್ಬಿಟ್ಟು ಅವುಗಳಿಗೆ ಊಟ ಹಾಕೋ ಒಂದು ಕೆಲಸವನ್ನು ಪ್ರತಿ ದಿನ ಮಾಡ್ತಾಯಿದ್ರು. ಕಂಪ್ನಿ ಮುಚ್ಚಿದ್ರು ಸಹ ಒಳಗಡೆ ಹೋಗಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡೋಗಿ ಅಲ್ಲಿರ್ತಕ್ಕಂಥ ನಾಯಿಗಳಿಗೆ ಅನ್ನಗಳನ್ನ ಹಾಕ್ತಾ
ಕಾಗದ ನಗರದ ಸುತ್ತಮುತ್ತ ಒಂದಷ್ಟು ನಾಯಿಗಳು ಇದ್ದವು. ಯಾಕಂದರೆ ಈ ಕಾಗದ ಕಾರ್ಖಾನೆ ಮುಚ್ಚಿದ ನಂತರ ಈ ಕಾಗದ ನಗರದಲ್ಲಿ ಮನೆಗಳು ಜನಗಳು ಎಲ್ಲ ಕಡಿಮೆ ಆಗ್ಬಿಟ್ಟು ಆ ನಾಯಿಗಳು ಅನಾಥ ಆಗಿದ್ವು. ಆ ನಾಯಿಗಳಿಗೆ ಪ್ರತಿದಿನ ಅಂದರು ಅನ್ನ ಹಾಕೋದ್ರ ಮುಖಾಂತರ ಆ ಜೀವಗಳಿಗೆ ಉಳಿಸ್ತಾ ಬರ್ತಿದ್ದಾರೆ. ಆನಂದರ ಬಗ್ಗೆ ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಧನ್ಯವಾದಗಳು.